ಇದುವರೆಗೂ ಆ ಥರದ್ದು ಏನೋ ನನಗೆ ಮಾಹಿತಿ ಇಲ್ಲ, ಉಚ್ಚಾಟನೆ ಮಾಡಿರೋ ಮಾಹಿತಿ ಇಲ್ಲ. ಅಕಸ್ಮಾತ್ ಉಚ್ಚಾಟನೆ ಮಾಡಿದ್ರೆ ಸಾರ್ವಜನಿಕ ಗೊಂಡೆಗೊಳ್ಳುತ್ತೆ. ಆದರೆ ನಮ್ಮ ಹಿಂದಿನ ಹಲವು ಪ್ರಕರಣಗಳಲ್ಲಿ ಪಕ್ಷದ ಇಡೀ ದೇಶದ ಉದ್ದಗಳಿಗೆ ಒಂದು ಸ್ಪಷ್ಟ ಇದೆ, ಪ್ರೈಮರಿ ರಿಪೋರ್ಟ್ ಕೈ ಸೇರೋವರೆಗೂ ಯಾವುದಾದ್ರೂ ಯಾವುದೇ ರೀತಿಯ ಏಜೆನ್ಸಿ ಇರ್ಬೋದು, ನ್ಯಾಯಾಲಯ ಇರ್ಬೋದು, ತನಿಖಾ ಲೋಕಾಯುಕ್ತದಂಥ ತನಿಖಾ ಏಜೆನ್ಸಿ ಇರ್ಬೋದು, ಒಬ್ಬ ವ್ಯಕ್ತಿಯ ಮೇಲೆ ಅವರ ಆರೋಪದ ಬಗ್ಗೆ ನಿರ್ದಿಷ್ಟವಾಗಿ ಸ್ಪಷ್ಟಪಡಿಸೋವರೆಗೂ ನಾವು ಹಿಂದಿನ ಬೇರೆ ಬೇರೆ ರಾಜ್ಯಗಳ ಪ್ರಕರಣಗಳಲ್ಲಿ ಆ ಕ್ಷಣದ ಕ್ರಮವನ್ನು ತೆಗೆದುಕೊಂಡಿಲ್ಲ. ಅದಾದ ನಂತರ ಅದರ ಪ್ರೈಮಾಪಿಸಿ ಆ ರಿಪೋರ್ಟು ಎಲ್ಲ ಆಧರಿಸಿ ಪಾರ್ಟಿ ನಿರ್ಣಯ ತೆಗೆದುಕೊಂಡು ಸರ್ ಮೆರವಣಿಗೆ ಮಾಡಿದ್ದಾರೆ. ಜಾಮೀನು ಸಿಕ್ಕಿದ ಮೇಲೆ ಇದೇನು ಜಾಮೀನು ಸಿಕ್ಕಿದ ತಕ್ಷಣ ಅವರು ಬಿಜೆಪಿ ಬಾವುಟಗಳನ್ನ ಹಿಡ್ಕೊಂಡು ಮೆರವಣಿಗೆ ವಿಜಯಯಾತ್ರೆ ಸರ್ ಇದು ಈಗೇನಂತಂದರೆ ಬಹುಶಃ ಅವರಿಗೆ ಡಿ ಕೆ ಶಿವಕುಮಾರ್ ಪ್ರಕರಣದಲ್ಲಿ ಅವರು ದೆಹಲಿಯಿಂದ ಬಂದ ನಂತರ ದೆಹಲಿಯಿಂದ ಬಂದ್ರಲ್ಲ ಬೆಂಗಳೂರು ಏರ್ಪೋರ್ಟಿಗೆ ಇಳಿದ್ರಲ್ಲ ಆ ಇಳಿದು ಬಂದಾಗ ಕಾಂಗ್ರೆಸ್ನವರು ಮೆರವಣಿಗೆ ಮಾಡಿದ್ದನ್ನು ನೋಡಿ ಇವರಿಗೂ ಅದೊಂದು ಮಾದರಿ ಅಂತ ಅನಿಸಿರ್ಬೋದು. ಅಂದರೆ ಇಬ್ಬರು ಒಂದೇನಾ ಸರ್? ಅವರಿಗೂ ಇದೊಂದು ಮಾದರಿ ಅಂತ ಅನಿಸಿರ್ಬೋದು. ಮೆರವಣಿಗೆ ಮಾಡಿ ಸಂಭ್ರಮ ಪಡುವ ಸಂಗತಿ ಇದು ಅಂತ ನಾನು ಭಾವಿಸೋದಿಲ್ಲ, ಬಹುಶಃ ಕಾಂಗ್ರೆಸ್ನಿಂದ ಪ್ರೇರಣೆ ಅವ್ರು ಪಡಿಬೇಕಾಗಿಲ್ಲ. ಅವ್ರು ಪಡಿಬೇಕಾಗಿರ್ತಕ್ಕಂಥದ್ದು ಬಿಜೆಪಿಯ ಹಿರಿಯ ನಾಯಕರುಗಳು ಈ ಸಂದರ್ಭಗಳಲ್ಲಿ ಯಾವ ರೀತಿಯ ನಿಲುವುಗಳನ್ನು ಪ್ರಕಟಿಸಿದ್ರು ಅನ್ನೋದ್ರ ಮೇಲೆ ಅವ್ರು ಪ್ರೇರಣೆ ಪಡಿಬೇಕಾಗತ್ತೆ.